ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ವೀಕ್ಷಕರೇ ಕಳೆದ ನ್ಯೂಸ್ ಸೆನ್ಸ್ ಸಂಚಿಕೆಯಲ್ಲಿ ಐ ಸಿ ಏಟ್ ಒನ್ ಫೋರ್ ದ ಕಂದಹಾರ್ ಹೈಜಾಕ್ ವೆಬ್ ಸೀರೀಸ್ನಲ್ಲಿ ನಿರ್ದೇಶಕ ಅನುಭವ್ ಸಿನ್ಹಾ ನೈಜಕತೆಯನ್ನು ತಿರ್ಚಿರೋ ವಿಚಾರನ ನಿಮ್ಮೆದರೂ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದೆ ಆ ಎಪಿಸೋಡ್ ನೋಡಿಲ್ಲ ಅಂದರೆ ಈ ಕಾರ್ಯಕ್ರಮದ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀವಿ ಒಂದು ಸಲ ನೋಡಿ ಆ ನಂತರನೇ ಇವತ್ತಿನ ಕಾರ್ಯಕ್ರಮನ ನೋಡಿ ಇತ್ತೀಚೆಗೆ ಕನ್ನಡದ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಒಂದು ಮಾತು ಹೇಳಿದರು ಬಾಲಿವುಡ್ನವರು ತಮ್ಮ ಸಿನಿಮಾಗಳಲ್ಲಿ ಭಾರತದ ಬಗ್ಗೆ ಸುಳ್ಳು ಕಥೆ ಕಟ್ಟಿ ಭಾರತವನ್ನು ಅವಮಾನಿಸಿದ್ದೇ ಹೆಚ್ಚು ಅಂತ ಆ ಮಾತಿ ಒಂದು ವರ್ಗ ಸಿಕ್ಕಾಪಟ್ಟೆ ಕೆರಳಿಬಿಟ್ಟಿತ್ತು ಬಾಲಿವುಡ್ ಕೂಡ ಭಾರೀ ವಿರೋಧ ವ್ಯಕ್ತಪಡಿಸಿತ್ತು ಆದರೆ ಆ ಮಾತು ಸತ್ಯ ಅಂತ ಮತ್ತೊಂದು ಸಲ ಪ್ರೂವ್ ಆಗಿದೆ ಕೇವಲ ಎರಡೇ ವಾರದ ಅವಧಿಯಲ್ಲಿ ರಿಷಬ್ ಮಾತಿಗೆ ಪುಷ್ಟಿ ಸಿಗೋ ಘಟನೆ ನಡೆದಿದೆ ಐ ಸಿ ಏಟ್ ಒನ್ ಫೋರ್ ವೆಬ್ ಸೀರೀಸ್ನಲ್ಲಿ ಬಾಲಿವುಡ್ ನಿರ್ದೇಶಕ ಮಾಡಿರೋದೇ ಆ ಕೆಲಸನ ಮುಸಲ್ಮಾನ ಉಗ್ರರ ಬಗ್ಗೆ ಸಹಾನುಭೂತಿ ತೋರಿಸಿರೋದು ಭಾರತದ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ಧೋವಲ್ ಅವರನ್ನು ಹೀಯಾಳಿಸಿ ಚಿತ್ರಿಸಿರೋದು ಭಾರತ ಸರ್ಕಾರ ಅಸಹಾಯಕ ಅನ್ನೋ ಹಾಗೆ ಬಿಂಬಿಸಿರೋದು ಉಗ್ರರೆಲ್ಲ ಪಾಪದವರು ಅಮಾಯಕರನ್ನು ಬಿಡಿಸ್ಕೊಳ್ಳೋದಕ್ಕೆ ಹೈಜಾಕ್ ಮಾಡಿದರು ಅನ್ನೋ ರೀತಿಯಲ್ಲಿ ಇಡೀ ವೆಬ್ ಸೀರೀಸನ್ನು ಚಿತ್ರಿಸಿರೋದು ಈಗ ವಿವಾದ ಕಾರಣ ಆಗಿದೆ ನೆಟ್ಫ್ಲಿಕ್ಸ್ ಎಮ್ ಡಿಗೆ ಈಗಾಗಲೇ ಸಮನ್ಸ್ ಕೂಡ ಹೋಗಿದೆ ಹಾಗಾದರೆ ನಿಜ ಏನು ನಿಮಗೆಲ್ಲ ಗೊತ್ತಿರೋ ಹಾಗೆ ನೈಜ ಘಟನೆ ಆಧಾರಿತ ಚಿತ್ರ ಇದು ಆದರೆ ನಡೆದು ಈಗಾಗಲೇ ಇಪ್ಪತ್ತಾರು ವರ್ಷ ಆಗಿದೆ ಇಂದಿನ ತಲೆಮಾರಿಗೆ ಆಗ ಏನು ನಡೆದಿತ್ತು ಅನ್ನೋದು ಗೊತ್ತೇ ಇಲ್ಲ ಅವರು ವಾಜಪೇಯಿ ಅವರನ್ನು ನೋಡಿಲ್ಲ ಅವತ್ತಿನ ಭಾರತ ಹೇಗಿತ್ತು ಅನ್ನೋ ವಾಸ್ತವ ಕೂಡ ಇಂದಿನ ಜನ್ರೇಷನಿಗೆ ಗೊತ್ತಿಲ್ಲ ಹೀಗಿರುವಾಗ ಸತ್ಯವನ್ನು ತಿರುಚಿ ಇವತ್ತಿನ ಯುವ ಜನತೆಗೆ ಫೀಡ್ ಮಾಡೋದು ಅಪರಾಧ ಅಲ್ವಾ ಸೊ ಇವತ್ತು ಇಪ್ಪತ್ತಾರು ವರ್ಷ ಹಿಂದೆ ನಡೆದ ಆ ಇಡೀ ಘಟನಾವಳಿಯನ್ನು ಬಹಳ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ಐದರಿಂದ ಏಳು ನಿಮಿಷದಲ್ಲಿ ಇಡೀ ಘಟನೆಯ ಚಿತ್ರಣವನ್ನು ನಿಮ್ಮ ಮುಂದೆ ಇಡ್ತೀನಿ ವೀಕ್ಷಕರೇ ಈ ಘಟನೆ ನಡೆದಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಡಿಸೆಂಬರ್ ಇಪ್ಪತ್ನಾಲ್ಕರಿಂದ ಡಿಸೆಂಬರ್ ಮೂವತ್ತೊಂದರ ಅವಧಿಯಲ್ಲಿ ಎಂಟು ದಿನಗಳ ಹೈಡ್ರಾಮಾ ಇದು ಇಂಡಿಯನ್ ಏರ್ಲೈನ್ಸ್ನ ಐ ಸಿ ಏಟ್ ಒನ್ ಫೋರ್ ವಿಮಾನವನ್ನು ಪಾಕಿಸ್ತಾನಿ ಮೂಲದ ಟೆರರಿಸ್ಟ್ ಗುಂಪು ಹೈಜಾಕ್ ಮಾಡಿದ ಕರಾಳ ಅಧ್ಯಾಯ ಇದು ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸಂಜೆ ನಾಲ್ಕು ಗಂಟೆ ಇಂಡಿಯನ್ ಏರ್ಲೈನ್ಸ್ನ ವಿಮಾನ ಐ ಸಿ ಏಟ್ ಒನ್ ಫೋರ್ ನೇಪಾಳದ ಕಠ್ಮಂಡುಯಿಂದ ದೆಹಲಿಗೆ ಹೊರಡೋದಕ್ಕೆ ಹಾರತ್ತೆ ವಿಮಾನದಲ್ಲಿದ್ದಿದ್ದು ಒಟ್ಟು ನೂರ ತೊಂಬತ್ತು ಮಂದಿ ಅದರಲ್ಲಿ ನೂರ ಎಪ್ಪತ್ತೊಂಬತ್ತು ಮಂದಿ ಪ್ರಯಾಣಿಕರು ಹನ್ನೊಂದು ಮಂದಿ ಸಿಬ್ಬಂದಿ ಸಿಬ್ಬಂದಿ ಅಂದರೆ ಯಾರು ಕ್ಯಾಪ್ಟನ್ ದೇವಿ ಶರಣ್ ಫಸ್ಟ್ ಆಫೀಸರ್ ರಾಜೀಂದರ್ ಕುಮಾರ್ ಫ್ಲೈಟ್ ಎಂಜಿನಿಯರ್ ಅನಿಲ್ ಕುಮಾರ್ ಜಾಗಿಯಾ ಪ್ಯಾಸೆಂಜರ್ಗಳಲ್ಲೂ ಕೆಲವು ಪ್ರತಿಷ್ಠಿತ ವ್ಯಕ್ತಿಗಳಿದ್ರು ವಿದೇಶಿ ಗಣ್ಯರು ಇದ್ರು ಜಗತ್ತಿನ ಎಲ್ಲ ಕರೆನ್ಸಿಗಳನ್ನು ಮುದ್ರಿಸುವ ಕಂಪನಿಯಾಗಿದ್ದ ಡೀಲಿ ರೂ ಕಂಪನಿಯ ಅಂದಿನ ಮಾಲೀಕ ರಾಬರ್ಟೊ ಗಿಯೋರಿ ಅದೇ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ರು ವಿಮಾನದಲ್ಲಿದ್ದ ನೂರ ಎಪ್ಪತ್ತೊಂಬತ್ತು ಪ್ರಯಾಣಿಕರಲ್ಲಿ ಈ ಐದು ಮಂದಿ ಕೂಡ ಇದ್ರು ಹೈಜಾಕರ್ಸ್ ಹರ್ಕತ್ ಉಲ್ ಮುಜಾಹಿದ್ದೀನಿ ಅನ್ನೋ ಟೆರರಿಸ್ಟ್ ಆರ್ಗನೈಸೇಷನ್ನ ಐದು ಮಂದಿ ಹರ್ಕತ್ ಉಲ್ ಮುಜಾಹಿದ್ದೀನ್ ಪಾಕಿಸ್ತಾನದ ಜಿಹಾದಿ ಸಂಘಟನೆ ಇದು ಐ ಎಸ್ ಐ ಸಪೋರ್ಟ್ನಿಂದಾನೆ ತನ್ನೆಲ್ಲ ಆಕ್ಟಿವಿಟೀಸ್ನ ನಡೆಸೋದು ದಕ್ಷಿಣ ಏಷ್ಯಾದಲ್ಲಿದ್ದ ಅಲ್ ಖೈದಾದ ಒಂದು ಭಾಗ ಆಗಿದ್ದ ಈ ಹರ್ಕತ್ ಉಲ್ ಮುಜಾಹಿದ್ದೀನ್ ತಾಲಿಬಾನ್ ಜೊತೆಗೂ ಹಲವಾರು ಉಗ್ರ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿತ್ತು ಅಮೆರಿಕದಲ್ಲಿ ನೈನ್ ಬಾರ್ ಲೆವೆನ್ ಅಟ್ಯಾಕ್ ಆಯ್ತಲ್ಲ ಟ್ವಿನ್ ಟವರ್ ಒಳಗಡೆ ವಿಮಾನ ನುಗ್ಗಿತ್ತಲ್ಲ ಆ ಕೃತ್ಯದಲ್ಲೂ ಈ ಸಂಘಟನೆಯ ಕೈವಾಡಾಯಿತು ಈ ಜಿಹಾದಿಗಳ ಮೂಲ ಉದ್ದೇಶ ಗಝ್ವಾ ಈ ಹಿಂದ್ ಅನ್ನೋದು ಗುಟ್ಟಿನ ವಿಷಯ ಏನಲ್ಲ ಅಂದ ಹಾಗೆ ಆ ಐದು ಹೈಜಾಕರ್ಗಳ ಹೆಸರು ಸರಿಯಾಗಿ ಕೇಳಿಸ್ಕೊಳ್ಳಿ ಇಬ್ರಾಹಿಂ ಶಾಹಿದ್ ಅತರ್ ಶಾಹಿದ್ ಅಖ್ತರ್ ಸಯೀದ್ ಸನ್ನಿ ಅಹಮದ್ ಖಾಜಿ ಮಿಸ್ತ್ರಿ ಝರೂರ್ ಇಬ್ರಾಹಿಂ ಆ್ಯಂಡ್ ಶಕೀರ್ ಈ ಐದು ಜನ ತಮ್ಮ ಐಡೆಂಟಿಟಿ ಬೇರೆಯವ್ರಿಗೆ ಗೊತ್ತಾಗಬಾರ್ದು ಅಂತ ತಮಗೆ ಅಡ್ಡ ಹೆಸರನ್ನು ಇಟ್ಕೊಂಡಿದ್ರು ಆ ಅಡ್ಡ ಹೆಸರುಗಳಲ್ಲಿ ಎರಡು ಹೆಸರು ಬೇಕಂತ ಹಿಂದೂ ದೇವರ ಹೆಸರನ್ನು ಇಟ್ಕೊಂಡಿದ್ರು ಇಬ್ರಾಹಿಂ ಅಥರ್ ಅನ್ನೋನು ಶಂಕರ ಅಂತ ಹೆಸರು ಚೇಂಜ್ ಮಾಡ್ಕೊಂಡಿದ್ದ ಶಾಹಿದ್ ಅಖ್ತರ್ ಸಯೀದ್ ಅನ್ನೋ ಮುಸಲ್ಮಾನ ಬೋಲಾ ಅನ್ನೋ ಹೆಸರಿಟ್ಕೊಂಡಿದ್ದ ಮಿಕ್ಕ ಮೂರು ಮಂದಿ ಚೀಫ್ ಬರ್ಗರ್ ಮತ್ತು ಡಾಕ್ಟರ್ ಅಂತ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ರು ಇಡೀ ಆಪರೇಷನ್ ನಡೆಯುವಾಗ ಇದೇ ಹೆಸರಲ್ಲಿ ಅವರು ಒಬ್ಬರನ್ನೊಬ್ರು ಮಾತಾಡಿಸ್ಕೊಳ್ತಾ ಇದ್ರು ಆ ಸಮಯದಲ್ಲಿ ಕಠ್ಮಂಡು ಪಾಕಿಸ್ತಾನದ ಐ ಎಸ್ ಐಗೆ ತನ್ನ ಸಂಚುಗಳನ್ನು ರೂಪಿಸೋದಕ್ಕೆ ಇದ್ದ ಸೇಫೆಸ್ಟ್ ಜಾಗ ಅಲ್ಲಿ ಹಲವಾರು ಕಾನೂನುಬಾಹಿರ ಚಟುವಟಿಕೆ ನಡೆಯುತ್ತಾ ಇತ್ತು ಪಾಪ ಅದರ ಮಾಹಿತಿನೇ ಇರಲಿಲ್ಲ ಯಾಕಂದರೆ ಅಲ್ಲಿ ನೇಪಾಳದ ಇಂಟೆಲಿಜೆನ್ಸ್ ಸ್ಟ್ರಾಂಗ್ ಗಿಲ್ವೇ ಇಲ್ಲ ನಿಮ್ಗೆ ಆಶ್ಚರ್ಯ ಆಗ್ಬೋದು ಈ ಹೈಜಾಕ್ ಮಾಡೋ ಸಂಚು ಎರಡು ತಿಂಗಳ ಹಿಂದೆನೇ ರೆಡಿಯಾಗಿತ್ತು ಹೈಜಾಕರ್ಸ್ ಈ ಅವಧಿಯಲ್ಲಿ ಸುಮಾರು ಸಲ ಕಠ್ಮಂಡ್ ಹೋಗಿ ಬರ್ತಾರೆ ಟ್ರಯಲ್ಗಳನ್ನು ಮಾಡ್ತಾರೆ ಏನೇನು ತೊಂದರೆ ಆಗಬಹುದು ಅನ್ನೋದೆಲ್ಲ ಅಂದಾಜು ಮಾಡ್ಕೋತಾರೆ ಎಲ್ಲ ಓಕೆ ಅಂತ ನಂಬಿಕೆ ಬಂದ ಮೇಲೆ ಡೇಟ್ ಫಿಕ್ಸ್ ಆಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತೇಳಕ್ಕೆ ಹೈಜಾಕ್ ಮಾಡೋದು ಅಂತ ನಿರ್ಧಾರ ಆಗುತ್ತೆ ಆದರೆ ಆ ಪ್ಲ್ಯಾನ್ ಸಡನ್ನಾಗಿ ಚೇಂಜ್ ಆಗುತ್ತೆ ಇದೂ ಕೂಡ ಅವರ ಪ್ಲ್ಯಾನೇ ಇದ್ದಿರಬಹುದು ಮೂರು ಬೇರೆ ಬೇರೆ ಟೂರ್ ಏಜೆನ್ಸಿಗಳಲ್ಲಿ ಐದು ಜನ ಹೈಜಾಕರ್ಸ್ ತಮ್ಮ ಏರ್ ಟಿಕೆಟ್ಗಳನ್ನು ಬುಕ್ ಮಾಡ್ತಾರೆ ಎಲ್ಲ ಕಡೆ ತಮ್ಮ ನಿಜವಾದ ಹೆಸರನ್ನು ಮುಚ್ಚಿಡ್ತಾರೆ ಸುಳ್ಳು ಹೆಸರಲ್ಲೇ ಏರ್ ಟಿಕೆಟ್ ಬುಕ್ ಆಗುತ್ತೆ ಶಾಕಿಂಗ್ ಟ್ರೂತ್ ಏನಂದರೆ ಏರ್ಪೋರ್ಟ್ ಜೊತೆ ಇವರ ಸಂಪರ್ಕ ಏರ್ಪಡಿಸೋದು ದಾವೂದ್ ಇಬ್ರಾಹಿಂನ ಡಿ ಗ್ಯಾಂಕ್ ಇಂಥ ಸಂದರ್ಭದಲ್ಲಿ ನೇಪಾಳದ ಇಂಟೆಲಿಜೆನ್ಸ್ ಆಫೀಸರ್ ಯು ವಿ ಸಿಂಗ್ ಹೈಜಾಕರ್ಸ್ ತಂಡವನ್ನು ಗಮನಿಸ್ತಾರೆ ಇವರ ಆಕ್ಟಿವಿಟೀಸ್ ನೋಡಿ ಏನೋ ಅನುಮಾನದ ವಾಸನೆ ಬರುತ್ತೆ ಕೂಡಲೇ ಎಂಬಸ್ಸಿಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಆದರೆ ನೇಪಾಳದ ಎಂಬಸಿ ಇವರ ಮಾತನ್ನು ನೆಗ್ಲೆಕ್ಟ್ ಮಾಡಿಬಿಡುತ್ತೆ ಸಂಜೆ ನಾಲ್ಕು ಮೂವತ್ತೊಂಬತ್ತು ವಿಮಾನ ಇಂಡಿಯನ್ ಏರ್ ಸ್ಪೇಸನ್ನು ಪ್ರವೇಶ ಮಾಡುತ್ತೆ ಸಂಜೆ ನಾಲ್ಕು ಐವತ್ಮೂರು ಹೈಜಾಕರ್ಗಳು ಕಾಕ್ಪಿಟ್ ಒಳಗಡೆ ನುಗ್ತಾರೆ ಕೈಗಳಲ್ಲಿ ರಿವಾಲ್ವರ್ ಇರುತ್ತೆ ಪೈಲಟ್ ತಲೆಗೆ ರಿವಾಲ್ವರ್ ಇಟ್ಟು ಹೇಳ್ತಾರೆ ಪ್ಲೇನನ್ನು ಹೈಜಾಕ್ ಮಾಡಿದ್ದೀವಿ ಅಂತ ನಾಲ್ಕು ಐವತ್ತಾರು ದೆಹಲಿಯ ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ಮಾಹಿತಿ ತಲುಪುತ್ತೆ ಹೈಜಾಕರ್ಸ್ ಅಷ್ಟರಲ್ಲಿ ಫ್ಲೈಟ್ ಏರಿಯಾವನ್ನು ಆಕ್ರಮಿಸ್ಕೊಳ್ತಾರೆ ಎಲ್ಲರ ಕೈಯಲ್ಲೂ ಗನ್ಗಳು ಪ್ಯಾಸೆಂಜರ್ಗಳ ಮೇಲೆ ಹಲ್ಲೆ ನಡೆಸೋದಕ್ಕೆ ಶುರು ಮಾಡ್ತಾರೆ ಇದು ಅವರನ್ನೆಲ್ಲ ಹೆದರಿಸಿ ಸುಮ್ಮನೆ ತಂತ್ರ ನಂತರ ಈ ಐದು ಮಂದಿ ಹೈಜಾಕರ್ಸ್ ಸಿಬ್ಬಂದಿಯನ್ನು ಕರೆದು ಆರ್ಡರ್ ಮಾಡ್ತಾರೆ ಇಲ್ಲಿರೋ ಫುಡ್ಡು ನೀರು ಎಲ್ಲ ಎತ್ಕೊಂಡು ಆಚೆ ಕಡೆ ಇಡಿ ಅಂತ ಗಂಡಸರನ್ನು ಹೆಂಗಸರನ್ನು ಹಾಗೆ ಮಕ್ಕಳನ್ನು ಸಪ್ರೇಟ್ ಮಾಡಿ ಕೂರಿಸ್ತಾರೆ ಎಲ್ಲರ ಕಣ್ಣಿಗೂ ಬಟ್ಟೆ ಕಟ್ಟಲಾಗತ್ತೆ ಯಾರಾದರೂ ತಿರುಗಿ ಮಾತಾಡಿದ್ರೆ ಸುಟ್ಟು ಬಿಡ್ತೀವಿ ಅಂತ ಬೆದರಿಸ್ತಾರೆ ನಂತರ ವಿಮಾನವನ್ನು ಪಾಕಿಸ್ತಾನ್ ಏರ್ ಸ್ಪೇಸ್ ಕಡೆಗೆ ತಗೊಂಡು ಹೋಗುವಂತ ಪೈಲಟ್ಗೆ ಆದೇಶ ನೀಡ್ತಾನೆ ಒಬ್ಬ ಹೈಜಾಕರ್ ಸಂಜೆ ಆರು ಗಂಟೆ ನಾಲ್ಕು ನಿಮಿಷ ಕ್ಯಾಪ್ಟನ್ ನಮ್ಮ ಇಂಡಿಯನ್ ಎ ಟಿ ಸಿಗೆ ಗೆ ಇನ್ಫಾರ್ಮ್ ಮಾಡ್ತಾನೆ ವಿಮಾನದಲ್ಲಿ ಉಳಿದಿರೋದು ಕೇವಲ ಒಂದು ಗಂಟೆ ಹಾರಾಡೋ ಅಷ್ಟು ಪೆಟ್ರೋಲ್ ಮಾತ್ರ ಅಂತ ಪಾಕಿಸ್ತಾನದಲ್ಲಾದರೂ ಪೆಟ್ರೋಲ್ ಹಾಕ್ಸೋಣ ಅಂದರೆ ಪಾಕಿಸ್ತಾನದ ಎ ಟಿ ಸಿ ನಮ್ಮ ವಿಮಾನವನ್ನು ಕೆಳಗಿಳಿಯೋದಕ್ಕೆ ಅವಕಾಶ ಕೊಡೋದಿಲ್ಲ ಲಾಹೋರಲ್ಲಿ ಲ್ಯಾಂಡ್ ಮಾಡ್ತೀವಿ ಅಂದರೆ ಅಲ್ಲಿ ಪರ್ಮಿಷನ್ ಸಿಗೋದಿಲ್ಲ ಪೆಟ್ರೋಲ್ ಖಾಲಿ ಆಗ್ತಾ ಇದೆ ಪಾಕಿಸ್ತಾನದಲ್ಲಿ ಇಳಿಯೋದಕ್ಕೆ ಪಾಕಿಸ್ತಾನದಿಂದ ಪರ್ಮಿಷನ್ ಸಿಗ್ತಾ ಇಲ್ಲ ಭಾರತದಲ್ಲಿ ಇಳಿಸೋದಕ್ಕೆ ಹೈಜಾಕರ್ಸ್ ಬಿಡ್ತಾ ಇಲ್ಲ ಜಾಸ್ತಿ ಮಾತಾಡಿದರೆ ಹತ್ತು ಜನರನ್ನು ಕೊಲ್ತೀವಿ ಅಂತ ಬೆದರಿಕೆ ಬೇರೆ ಹಾಕ್ತಾ ಇದ್ದಾರೆ ಟೈಮ್ ಸಂಜೆ ಆರು ಇಪ್ಪತ್ತೈದು ಆಗುತ್ತೆ ಪ್ರಭಾತ್ ಕುಮಾರ್ ನೇತೃತ್ವದ ಇಂಡಿಯನ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಗ್ರೂಪ್ ಸಿ ಎಂ ಜಿ ನಿಮ್ಮಿಂದ ಹೇಗೆ ಸಾಧ್ಯವೋ ಹಾಗೆ ರೆಸ್ಕ್ಯೂ ಆಪರೇಷನ್ ಶುರು ಮಾಡ್ಕೊಳ್ಳಿ ಅಂತ ಎನ್ ಎಸ್ ಜಿಗೆ ತಿಳಿಸತ್ತೆ ಏಳು ಗಂಟೆ ಹತ್ತು ನಿಮಿಷ ಇನ್ನೂ ವಿಮಾನ ಹಾರೋದು ಸಾಧ್ಯ ಇಲ್ಲ ಪೆಟ್ರೋಲ್ ಆಲ್ಮೋಸ್ಟ್ ಖಾಲಿ ಅಂತ ಕ್ಯಾಪ್ಟನ್ ಹೇಳ್ತಾನೆ ಆಗ ಹೈಜಾಕರ್ ಓಕೆ ಅಮೃತ್ಸರದಲ್ಲಿ ಲ್ಯಾಂಡ್ ಮಾಡೋತ್ತಾ ಕ್ಯಾಪ್ಟನ್ಗೆ ಹೇಳ್ತಾನೆ ವಿಮಾನ ಅಮೃತ್ಸರದಲ್ಲಿ ಲ್ಯಾಂಡ್ ಆಗುತ್ತೆ ಪೈಲಟ್ ಪೆಟ್ರೋಲ್ ಹಾಕ್ಸೋ ಟೈಮಲ್ಲಿ ಸ್ವಲ್ಪ ತಡ ಆಗುತ್ತೆ ಅದಕ್ಕೆ ಹೈಜಾಕರ್ಗಳು ಕೆರಳು ಬಿಡ್ತಾರೆ ಜರ್ಮನ್ ಪ್ರಜೆ ಸುತ್ನಾಮ್ ಸಿಂಗ್ ಅನ್ನೋ ವ್ಯಕ್ತಿಗೆ ಹೊಟ್ಟೆಗೆ ಚಾಕು ತಗೊಂಡು ಚುಚ್ಚಿಬಿಡ್ತಾರೆ ಇನ್ನೊಬ್ಬ ಪ್ರಯಾಣಿಕ ಇಂಡಿಯನ್ ಹೆಸರು ರೂಪಿನ್ ಕತ್ಯಾಲ್ ಅವನಿಗೂ ಕುತ್ತಿಗೆಗೆ ಚಾಕು ತಗೊಂಡು ಚುಚ್ಚಿಬಿಡ್ತಾರೆ ಫ್ಲೈಟ್ ಯಾವ ಕಾರಣಕ್ಕೂ ನಿಲ್ಲೋ ಹಾಗಿಲ್ಲ ಓಡ್ತಾ ಇರಬೇಕು ಅಂತ ಆರ್ಡ್ರು ಮಾಡ್ತಾರೆ ರನ್ ವೇ ಒಳಗೆ ಸುಮ್ಮನೆ ಬಸ್ ಥರ ಓಡಾಡೋದಕ್ಕೆ ಶುರು ಮಾಡುತ್ತೆ ವಿಮಾನ ಏಳು ಗಂಟೆ ನಲವತ್ತೇಳು ನಿಮಿಷ ಪೈಲಟ್ ಹೇಗಾದರೂ ಅಮೃತಸರದಲ್ಲೇ ಲ್ಯಾಂಡ್ ಆಗಿರೋದಕ್ಕೆ ಪ್ಲ್ಯಾನ್ ಮಾಡ್ತಾನೆ ಆದರೆ ಹೈಜಾಕರ್ಗಳಿಗೆ ಅನುಮಾನ ಶುರುವಾಗುತ್ತೆ ಈಗಿಂದ ಈಗಲೇ ಟೇಕ್ ಆಫ್ ಆಗಬೇಕು ಇಲ್ಲಾಂದರೆ ಒಬ್ಬೊಬ್ಬ ಪ್ರಯಾಣಿಕರಂದು ಹೆಣ ಬೀಳುತ್ತೆ ಅಂತ ಹೆದರಿಸ್ತಾರೆ ಯಾವ ಕಾರಣಕ್ಕೂ ಅಮಾಯಕ ಪ್ಯಾಸೆಂಜರ್ಗಳ ಜೀವಹಾನಿ ಆಗಬಾರ್ದು ಅಂತ ಫ್ಲೈಟ್ ಅಮೃತಸರದಿಂದ ಮೇಲು ಕಾರುತ್ತೆ ರಾತ್ರಿ ಎಂಟು ಗಂಟೆ ಒಂದು ನಿಮಿಷ ಪಾಕಿಸ್ತಾನದಿಂದ ಕ್ಲಿಯರೆನ್ಸ್ ಸಿಗದೆ ಹೋದರೂ ವಿಮಾನ ಲಾಹೋರಲ್ಲಿ ಲ್ಯಾಂಡ್ ಮಾಡುತ್ತೆ ಎಲ್ಲ ಲೈಟ್ಗಳನ್ನು ಆಫ್ ಮಾಡಿಕೊಂಡು ಲಾಹೋರಲ್ಲಿ ಇಳಿಯುತ್ತೆ ಆನಂತರ ಮೆಲ್ಲಗೆ ಮತ್ತೆ ಲೈಟ್ಗಳು ಆನ್ ಆಗ್ತವೆ ಈ ಕಡೆ ಭಾರತ ತನ್ನ ಪ್ರಯತ್ನ ಶುರು ಮಾಡುತ್ತೆ ಪಾಕಿಸ್ತಾನವನ್ನು ಮನವಿ ಮಾಡಿಕೊಳ್ಳುತ್ತೆ ವಿಮಾನವನ್ನು ನಿಮ್ಮಲ್ಲೇ ಉಳಿಸ್ಕೊಳ್ಳಿ ನಾವು ರೆಸ್ಕ್ಯೂ ಟೀಮ್ ಕಳಿಸ್ತೀವಿ ಅಂತ ಆದರೆ ಇದು ಪಾಕಿಸ್ತಾನದ ಸಪೋರ್ಟಿಂದಾನೇ ನಡೀತಾ ಇರೋ ಹೈಜಾಕ್ ಅಲ್ವಾ ಪಾಕಿಸ್ತಾನ ಭಾರತಕ್ಕೆ ಮೋಸ ಮಾಡುತ್ತೆ ಪೆಟ್ರೋಲ್ ತುಂಬಿಸಿ ಫ್ಲೈಟನ್ನು ಹೊರಡಿಸ್ಬಿಡುತ್ತೆ ಅಲ್ಲಿಂದ ವಿಮಾನ ಹೋಗೋದು ಕಾಬೂಲ್ ಏರ್ಪೋರ್ಟ್ಗೆ ಹೈಜಾಕರ್ ಹೇಳಿದ್ರು ಅಂತ ಪೈಲಟ್ ಕಾಬೂಲ್ ಏರ್ಪೋರ್ಟ್ ಕಡೆಗೆ ಹೋಗ್ತಾನೆ ಆದರೆ ಅಲ್ಲಿ ಲ್ಯಾಂಡ್ ಮಾಡೋಕ್ಕಾಗಲ್ಲ ಅಲ್ಲಿಂದ ಕೊಲ್ಲಿ ದೇಶದ ಕಡೆಗೆ ಫ್ಲೈಟ್ ಮೂವ್ ಆಗುತ್ತೆ ಡಿಸೆಂಬರ್ ಇಪ್ಪತ್ತೈದು ಮಧ್ಯರಾತ್ರಿ ಒಂದು ಗಂಟೆ ಮೂವತ್ತೆರಡು ನಿಮಿಷ ವಿಮಾನ ದುಬೈ ಏರ್ಪೋರ್ಟಲ್ಲಿ ಇಳಿಯುತ್ತೆ ಹೈಜಾಕರ್ಸ್ ಇಪ್ಪತ್ತೇಳು ಮಂದಿನ ಬಿಡುಗಡೆ ಮಾಡ್ತಾರೆ ಗೊತ್ತಾ ಪೆಟ್ರೋಲ್ ಬೇಕಲ್ಲ ಅದಕ್ಕೆ ಎಕ್ಸ್ಚೇಂಜ್ ರೂಪದಲ್ಲಿ ಇಪ್ಪತ್ತೇಳು ಮಂದಿಯನ್ನು ರಿಲೀಸ್ ಮಾಡ್ತಾರೆ ಆ ಇಪ್ಪತ್ತೇಳು ಮಂದಿಲಿ ಇಂಜೂರ್ ಆಗಿರೋ ಸುತ್ನಾಮ್ ಸಿಂಗ್ ಮತ್ತು ಕತ್ಯಾಲ್ ಕೂಡ ಇರ್ತಾರೆ ಬೆಳಗಿನ ಜಾವ ಆರು ಇಪ್ಪತ್ತು ಭಾರತ ದುಬೈ ಜೊತೆ ನಡೆಸೋ ಮಾತುಕತೆ ಕೂಡ ಫಲ ನೀಡಲ್ಲ ದುಬೈಯಿಂದಾನು ವಿಮಾನ ಹಾರಲೇಬೇಕಾಗುತ್ತೆ ಎಂಟು ಮೂವತ್ತ್ಮೂರು ವಿಮಾನ ಅಫ್ಘಾನಿಸ್ತಾನದ ಕಂದಹಾರ್ ಏರ್ಪೋರ್ಟ್ ತಲುಪುತ್ತೆ ಕಂದಹಾರ್ ಆಗ ತಾಲಿಬಾನ್ ಹಿಡಿತದಲ್ಲಿತ್ತು ವಿಮಾನ ಲ್ಯಾಂಡ್ ಆಗ್ತಾ ಇದ್ದ ಹಾಗೆ ತಾಲಿಬಾನಿಗಳು ವಿಮಾನವನ್ನು ಸುತ್ತುವರಿತಾರೆ ಸುತ್ತುವರಿಯೋದು ಭಾರತೀಯ ವಿಮಾನವನ್ನು ರಕ್ಷಣೆ ಮಾಡೋದಕ್ಕಲ್ಲ ಹೈಜಾಕರ್ಗಳಿಗೆ ಸಪೋರ್ಟ್ ಮಾಡೋಕ್ಕೆ ಅಲ್ಲಿಂದ ಬರೋಬ್ಬರಿ ಆರು ದಿನ ವಿಮಾನ ಕಂದಹಾರಲ್ಲೇ ಹಾಲ್ಟ್ ಆಗುತ್ತೆ ಐದು ಹೈಜಾಕರ್ಗಳಲ್ಲಿ ನಾಲ್ಕು ಜನ ಅಕ್ಷರಶಃ ರಾಕ್ಷಸರೇ ಆಗಿರ್ತಾರೆ ಒಬ್ಬ ಇದ್ದಿದ್ರಲ್ಲಿ ಫ್ರೆಂಡ್ಲಿ ಇರ್ತಾನೆ ಪ್ರಯಾಣಿಕರಿಗೆ ಊಟ ಕೊಡಲ್ಲ ತಿಂಡಿ ಕೊಡಲ್ಲ ನೀರು ಕೊಡೋಕ್ಕೂ ಕೂಡ ತುಂಬ ಒದ್ದಾಡಿಸ್ತಾರೆ ಅದೆಲ್ಲ ಬೇಡ ಶೌಚಾಲಯಕ್ಕೆ ಹೋಗೋಕ್ಕೂ ಬಿಡದೆ ವಿಕೃತ ಹಿಂಸೆ ನೀಡ್ತಾರೆ ಈ ಹೈಜಾಕರ್ಸ್ ವಿಮಾನದ ಮೈಕ್ ಮೂಲಕ ಇಸ್ಲಾಮಿಕ್ ಜಿಹಾದಿ ಮೆಸೇಜ್ಗಳನ್ನು ಗಟ್ಟಿ ಧ್ವನಿಯಲ್ಲಿ ಕಿರ್ಚಿ ಹೇಳ್ತಾರೆ ಹಿಂದೂಗಳನ್ನ ಹಿಂದೂ ಧರ್ಮವನ್ನ ಬೈದು ತಮ್ಮ ದ್ವೇಷ ತೋರಿಸ್ಕೋತಾರೆ ವಿಮಾನದಲ್ಲಿರೋ ಪ್ರಯಾಣಿಕರನ್ನ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗಬೇಕು ಅಂತ ಬೆದರಿಸ್ತಾರೆ ಅಲ್ಲಿಂದ ಮುಂದೆ ತೀವ್ರವಾದ ಸಂಧಾನ ಮಾತುಕತೆಗಳು ಶುರು ಆಗ್ತವೆ ಅಜಿತ್ ಧೋವಲ್ ವಿವೇಕ್ ಸಿ ಸಿಡಿ ಸಹಾಯ್ ಕಂದಹಾರ್ಗೆ ಹೋಗ್ತಾರೆ ಹೈಜಾಕರ್ಗಳು ತಮ್ಮ ಬೇಡಿಕೆಗಳನ್ನು ಒಂದೊಂದಾಗಿ ಹೇಳೋದಕ್ಕೆ ಶುರು ಮಾಡ್ತಾರೆ ಇಪ್ಪತ್ತೇಳನೇ ತಾರೀಕು ಮೂರು ಬೇಡಿಕೆ ಮುಂದಿಡ್ತಾರೆ ನಂಬರ್ ಒನ್ ಭಾರತದ ಜೈಲುಗಳಲ್ಲಿರೋ ಮೂವತ್ತಾರು ಮಂದಿ ಖೈದಿಗಳನ್ನು ಬಿಡುಗಡೆ ಮಾಡಬೇಕು ನಂಬರ್ ಟು ಹರ್ಕತ್ ಉಲ್ ಮುಜಾಹಿದ್ದೀನ್ ಸ್ಥಾಪಕ ಸಜ್ಜದ್ ಅಫ್ಘಾನಿಯನ್ನು ವಾಪಸ್ ಒಪ್ಪಿಸಬೇಕು ನಂಬರ್ ತ್ರೀ ಇನ್ನೂರು ಮಿಲಿಯನ್ ಯು ಎಸ್ ಡಾಲರ್ ಹಣವನ್ನು ಕ್ಯಾಶ್ ರೂಪದಲ್ಲಿ ಕೊಡಬೇಕು ಆದರೆ ಭಾರತ ಅಷ್ಟು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ ನೆಗೋಷಿಯೇಷನ್ಸ್ನ ಮುಂದುವರಿಸುತ್ತೆ ಮೂವತ್ತಾರು ಮಂದಿ ಬದಲು ಮೂರು ಮಂದಿನ ಬಿಡುಗಡೆ ಮಾಡಿ ಅಂತ ಲಿಸ್ಟ್ ಕೊಡ್ತಾರೆ ಮಸೂದ್ ಅಜರ್ ಒಮರ್ ಶೇಖ್ ಮತ್ತು ಮುಷ್ತಾಕ್ ಜರ್ಗರ್ ನೂರ ಎಂಬತ್ತೈದು ಜೀವ ಉಳಿಸೋ ಸಲುವಾಗಿ ಭಾರತ ಒಪ್ಕೊಳ್ಳುತ್ತೆ ಮೂರು ಖೈದಿಗಳನ್ನು ಬಿಡುಗಡೆ ಮಾಡಿ ಕಂದಹಾರ್ಗೆ ಕಳಿಸ್ತಾರೆ ಹೈಜಾಕರ್ಗಳು ಮೂರು ಮಂದಿ ಬರ್ತಾ ಇದ್ದ ಹಾಗೆ ತಮ್ಮ ವೆಪನ್ಗಳನ್ನು ತಾಲಿಬಾನಿಗಳಿಗೆ ಒಪ್ಪಿಸ್ತಾರೆ ಹತ್ತು ಗಂಟೆಗಳ ಒಳಗೆ ಇಲ್ಲಿಂದ ಹೊರಡಬೇಕು ಅಂತ ತಾಲಿಬಾನ್ ಆದೇಶ ಮಾಡುತ್ತೆ ಹೈಜಾಕರ್ಗಳು ಅಲ್ಲಿಂದ ಪಾಕಿಸ್ತಾನಕ್ಕೆ ಹೋಗ್ತಾರೆ ಅಲ್ಲಿ ಹೈಜಾಕರ್ಗಳು ಇಳ್ಕೋತಾರೆ ಭಾರತಕ್ಕೆ ಪ್ರಯಾಣಿಕರು ಮತ್ತು ಸಿಬ್ಬಂದಿ ಸುರಕ್ಷಿತವಾಗಿ ಬಂದಿಳಿತಾರೆ ಹೀಗೆ ಬಿಡುಗಡೆಯಾದ ಮೂರು ಮಂದಿ ಟೆರರಿಸ್ಟ್ಗಳು ಮತ್ತು ಆ ಐದು ಮಂದಿ ಹೈಜಾಕರ್ಸ್ ಆನಂತರ ಮತ್ತೆ ತಮ್ಮ ವರಸೆ ತೋರಿಸ್ತಾರೆ ಎರಡು ಸಾವಿರದ ಒಂದರಲ್ಲಿ ನಡೆಯೋ ಪಾರ್ಲಿಮೆಂಟ್ ಅಟ್ಯಾಕ್ ಎರಡು ಸಾವಿರದ ಎರಡರಲ್ಲಿ ನಡೆಯೋ ಡೇನಿಯಲ್ ಪರ್ಲ್ ಮರ್ಡರ್ ಎರಡು ಸಾವಿರದ ಎಂಟರ ಮುಂಬೈ ದಾಳಿ ಎರಡು ಸಾವಿರದ ಹದಿನಾರರ ಪಠಾಣ್ಕೋಟ್ ದಾಳಿ ಎರಡು ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿ ಇವೆಲ್ಲದರಲ್ಲೂ ಇವರ ಕೈವಾಡ ಇರುತ್ತೆ ಬಿಡುಗಡೆಯಾಗಿ ಕೇವಲ ಒಂದು ವರ್ಷದ ನಂತರ ಮಸೂದ್ ಅಜರ್ ಜೈಷ್ ಎ ಮೊಹಮ್ಮದ್ ಸ್ಥಾಪನೆ ಮಾಡ್ತಾನೆ ಇಡೀ ಡ್ರಾಮಾದ ಬೆನ್ನೆಲುಬಾಗಿದ್ದ ಪಾಕಿಸ್ತಾನ ಐದು ಮಂದಿ ಟೆರರಿಸ್ಟ್ಗಳನ್ನು ಪಾಕಿಸ್ತಾನದಲ್ಲೇ ಸೇಫಾಗಿ ಸಾಕೊಳ್ಳುತ್ತೆ ಇದು ನಿಜವಾಗಿ ನಡೆದ ಕಥೆ ಕಂದಹಾರ ಪ್ರಕರಣದ ಸೇರ್ ತೀರಿಸ್ಕೊಳ್ಳೋದಕ್ಕೆ ಅನ್ನೋನ್ ಮ್ಯಾನ್ ಅನ್ನೋ ಅವತಾರ ಪುರುಷ ಜನ್ಮ ತಾಳ್ಬೇಕಾಗತ್ತೆ ಎಸ್ ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತೆರಡು ಜಹೂರ್ ಮಿಸ್ತ್ರಿಯನ್ನು ಕರಾಚಿಯಲ್ಲಿ ಅನ್ನೋನ್ ಮ್ಯಾನ್ ಶೂಟ್ ಮಾಡಿ ಕೊಲ್ತಾನೆ ವೀಕ್ಷಕರೇ ಅನುಭವ್ ಸಿನ್ಹಾ ಇವೆಲ್ಲವನ್ನು ತನಗೆ ಬೇಕಾದ ರೀತಿಯಲ್ಲಿ ಪಿಕ್ಚರೈಸ್ ಮಾಡ್ಕೊಂಡು ಹೋಗಿದ್ದಾರೆ ಸತ್ಯಕ್ಕೆ ನಿಷ್ಠನಾಗಿ ಚಿತ್ರಿಸೇ ಇಲ್ಲ ಪಾಕಿಸ್ತಾನದ ಐ ಎಸ್ ಐ ಮತ್ತು ಅಫ್ಘಾನ್ ತಾಲಿಬಾನಿಗಳ ಬೆಂಬಲ ಇರೋದನ್ನು ಜಹಾಣತನದಿಂದ ಮರೆ ಮಾಡಿಬಿಟ್ಟಿದ್ದಾನೆ ಈ ಸತ್ಯನ ತಿಳ್ಕೊಂಡು ಆ ನಂತರ ನೀವು ನಿಜವಾಗ್ಲೂ ನೋಡಬೇಕು ಅನ್ಸಿದ್ರೆ ಐ ಸಿ ಏಟ್ ಒನ್ ಫೋರ್ ಸೀರೀಸನ್ನು ನೋಡಿ ನಿಮ್ಮ ಅಭಿಪ್ರಾಯ ಏನು ಅಂತ ನಮಗೆ ತಿಳಿಸಿ ನ್ಯೂಸ್ ಸೆನ್ಸ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವಿನ್ನೂ ನಮ್ಮ ಟಿ ವಿ ವಿಕ್ರಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ